ಈಗ ಅವರವ್ರ ಉದ್ದೇಶ ಏನು ಅನ್ನೋದನ್ನು ಕುಮಾರಸ್ವಾಮಿ ಉದ್ದೇಶ ಅವ್ರು ಹೇಳ್ಕೊಂಡ್ರು. ಸಿದ್ದರಾಮಯ್ಯನವರು ಅವ್ರ ಕಷ್ಟ ಅವ್ರು ಹೇಳ್ಕೊಂಡ್ರು, ಮುಸಲ್ಮಾನರು ನಮ್ಮ ಕೈ ಸಿಗಲ್ಲ ಅಂತ. ಅತಂತ್ರ ಸ್ಥಿತಿ ಆದರೆ ಯಾವುದಾದ್ರೂ ಒಂದು ಪಕ್ಷ ಜೊತೆಗೆ ಸೇರಿಕೊಂಡು ಆಡಳಿತ ನಡೆಸ್ಬೋದು ನಾವು ಅನ್ನೋಂಥ ಭ್ರಮೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ 2/3ಗಿಂತ ಹೆಚ್ಚು ಮೆಜಾರಿಟಿ ತೊಗೊಂಡು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದೀವಿ. ಹೆಂಗಾಯ್ತಿದು? ಯಾರ ಮೇಲೂ ಡಿಪೆಂಡ್ ಆಗಲ್ಲ ಈ ದೇಶದ ಜನ. ಭಾರತೀಯ ಜನತಾ ಪಾರ್ಟಿ ವಿಚಾರವನ್ನು, ಸಿದ್ಧಾಂತವನ್ನು ನರೇಂದ್ರ ಮೋದಿಯವ್ರ ನೇತೃತ್ವವನ್ನು ಒಪ್ಪಿ ಸೀಟ್ಗಳು ಕೊಡ್ತಾ ಇದ್ದಾರೆ. 28 ಸೀಟಲ್ಲಿ ಒಂದೇ ಒಂದು ಸೀಟ್ ಕಾಂಗ್ರೆಸ್ ಗೆದ್ದು 25 ಸೀಟ್ ಕರ್ನಾಟಕ ಬಿ ಜೆ ಪಿಗೆಲ್ಲ ಕಾರಣ ಏನು? ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮಾಡ್ತಾರಂಥ ಸಾಧನೆಯನ್ನು, ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರಂಥ ಸಾಧನೆಯನ್ನು ಗುರುತಿಸಿ ಜನ ನಮಗೆ ಬೆಂಬಲ ಕೊಡ್ತಾರೆ, ರೈತರು ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಕ್ಕೆ ನಾವು ಬರ್ತಾ ಇದ್ದೀವಿ. ಅತಂತ್ರ ಆಗಬೇಕು ಅನ್ನೋಂಥ ಭಾವನೆ ಕುಮಾರಸ್ವಾಮಿಯವ್ರಿಗೆ ಇರಬಹುದು, ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಎಂದೇ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಪ್ರತಿ ಬೂತಲ್ಲೂ ಕೂಡ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಕೊಡೋಕ್ಕೆ ಒಂದು ನೆಪ